ಐ ಫ್ರೆಂಡ್ಸ್ ಐಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರ್ಮ್ ಸ್ನೇಹಿತರೆ ಇವತ್ತು ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಓಕೆ ಸೆಪ್ಟೆಂಬರ್ ಮಂತ್ ಟ್ವೆಂಟಿ ಸೆವೆಂತ್ಂದ ಅಕ್ಟೋಬರ್ ತರ್ಡ್ ತನಕ ಒಂದು ಕಂಪ್ಲೀಟ್ ವೀಕ್ ಓಕೆ ಇಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಇರುತ್ತೆ ಇರುತ್ತೆ ಪ್ರೀವಿಯಸ್ ಏನು ಎಕ್ಸಾಮಲ್ ಕೇಳಿರ್ತಾರೆ ಓಕೆ ಕೆ ಎ ಎಸ್ ಆಗಿರ್ಬೋದು ಎಫ್ ಡಿ ಎಸ್ ಡಿ ಎ ಸೊ ಆ ಬೇಸಿಸ್ ಮೇಲೆ ಇದನ್ನ ಒಂದು ಫ್ರೇಮ್ ಮಾಡಿರ್ತಕ್ಕಂಥದ್ದು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇಷನ್ ಇರುತ್ತೆ ಕನ್ನಡದಲ್ಲೂ ಕೂಡ ನಿಮಗೆ ಕ್ವಶನ್ಸ್ ಇರುತ್ತೆ ಇದು ಕಂಪ್ಲೀಟ್ ಡೀಟೇಲ್ ನಿಮಗೆ ಮುಂಬರುವ ಎಲ್ಲ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಮತ್ತು ಇದರ ಪಿ ಡಿ ಎಫ್ ಬೇಕು ಅಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಜಾನಾಗಿ ಸ್ನೇಹಿತರೆ ಟೆಲಿಗ್ರಾಮ್ ಓಕೆ ಪುನೀತ್ ಫೋರಮ್ ಅಂತೇಳಿ ನೀವು ಟೆಲಿಗ್ರಾಮಲ್ಲಿ ಹೋಗಿ ಅಟ್ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೂ ಕೂಡ ನಿಮಗೆ ಸಿಗ್ತಕ್ಕಂಥದ್ದು ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ ಜಾನಾಗಿ ಇಲ್ಲಿ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕ್ವಿಜೆಸ್ ಆಗಿರ್ಬೋದು ಬೇರೆ ಬೇರೆ ನನ್ನ ವಿಡಿಯೋಸ್ ಪಿ ಡಿ ಎಫ್ ಆಗಿರ್ಬೋದು ಎಲ್ಲ ಸಿಗ್ತಕ್ಕಂಥದ್ದು ಯಾರು ಜನ ಜಾಯ್ನ್ ಆಗಿ ಸ್ನೇಹಿತರೆ ಇದ್ರ ಲಿಂಕ್ ಕೂಡ ನಾನು ನನ್ನ ಒಂದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಓಕೆ ಫೈನ್ ಸೊ ಮೊದಲನೇ ಕ್ವಶನ್ಗೆ ಹೋಗ್ಬೇಡ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ನೋಡಿ ವರ್ಲ್ಡ್ ರಿಸ್ಕ್ ಇಂಡೆಕ್ಸ್ ಅಂತ ಕರಿತೀವಿ ವಿಶ್ವ ಅಪಾಯ ಸೂಚ್ಯಾಂಕ ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ದೇನೆ ಇದು ಯಾವ್ದು ಸರಿಯಾಗಿದೆ ಅಂತ ಹೇಳಬೇಕು ಇದು ದ್ವೈವಾರ್ಷಿಕ ಸೂಚಕವಾಗಿದೆ ನೋಡಿ ಯಾವುದಾದ್ರು ಕೀ ವರ್ಡ್ಸ್ನ ನೀವು ನೋಡ್ಕೋಬೇಕು ದ್ವೈವಾರ್ಷಿಕ ಅಂದರೆ ಎರಡು ವರ್ಷಕ್ಕೆ ಒಂದ್ಸಲ ಅಂತ ಇದು ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆ ಆಗಿದ್ದು ನೋಡಿ ರಿಸ್ಕ್ ಅಂತಂದ್ರೆ ಏನು ವಿ ದೇಶಗಳು ಪ್ರದೇಶಗಳಿಗೆ ವಿಪತ್ತು ಅಪಾಯನ ಇದ್ರ ಬಗ್ಗೆ ವಿವರಿಸಿ ಹೇಳ್ತಕ್ಕಂಥದ್ದು ಅಲ್ವಾ ರಿಸ್ಕ್ ಅಂತಂದ್ರೆ ಅಪಾಯ ಅಲ್ವಾ ಓಕೆ ಎರಡನೇ ಆಪ್ಷನ್ ಬಂದು ಇದು ಯುನೈಟೆಡ್ ನೇಷನ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಫಾರ್ ಎನ್ವೈರ್ಮೆಂಟ್ ಅಂಡ್ ಹ್ಯೂಮನ್ ಸೆಕ್ಯುರಿಟಿ ಬಿಡುಗಡೆ ಮಾಡಿದ ಜಾಗತಿಕ ಅಪಾಯ ವರ ವರದಿಯ ಎರಡು ಸಾವಿರದ ಇಪ್ಪತ್ತರ ಒಂದು ಭಾಗ ಅಂತ ಹೇಳ್ತಾ ಇದೆ ಸೊ ಇದು ಒಂದು ವರದಿ ಏನಿದೆ ಸೂಚ್ಯಂಕ ಇದರ ಒಂದು ಭಾಗ ಅಂತ ಹೇಳ್ತಾ ಇದೆ ಅಂದ್ರೆ ಜಾಗತಿಕ ಅಪಾಯ ವರದಿಯ ಅಂದರೆ ಗ್ಲೋಬಲ್ ರಿಸ್ಕ್ ರಿಪೋರ್ಟ್ನ ಒಂದು ಭಾಗ ಅಂತ ಹೇಳ್ತಾ ಇದೆ ಸೊ ಯಾವ್ದು ಸರಿ ಇದು ನೀವು ಒಂದು ಹತ್ತು ಸೆಕೆಂಡಲ್ಲಿ ನೀವು ಆನ್ಸರ್ ಮಾಡ್ತಾ ಹೋಗಿ ಸ್ನೇಹಿತರೆ ನಲ್ಲಿ ಪಾಸ್ ಮಾಡಿ ಆನ್ಸರ್ ಮಾಡಿ ಅಥವಾ ನೀವು ಹತ್ತು ಸೆಕೆಂಡ್ ಗ್ಯಾಪ್ ಕೊಡ್ತೀನಿ ಅಷ್ಟು ಆನ್ಸರ್ ಮಾಡಿ ಸ್ನೇಹಿತರೆ ಎಸ್ ಫಾರ್ ದಿಸ್ ಕ್ವಶನ್ ರೈಟ್ ಆನ್ಸರ್ ಇಸ್ ನೈದರ್ ಒನ್ ನಾಟು ಎರಡು ತಪ್ಪು ಅಂತ ಅಂದ್ರೆ ಅರ್ಥ ಇದು ಯಾವ್ದು ಸರಿಯಾಗಿದೆ ಅಂತ ಕೇಳಿರೋದಲ್ವ ಇದು ಎರಡು ಸರಿ ಇಲ್ಲ ಎರಡು ತಪ್ಪು ಅಂತ ಯಾಕಂದ್ರೆ ಇಲ್ಲಿ ನೋಡಿ ಮೇನ್ ಏನು ಅಂದರೆ ಇದು ದ್ವೈವಾರ್ಷಿಕ ಅಲ್ಲ ಅದನ್ನ ಹೇಳಿದೆ ನಿಮಗೆ ದಟ್ ಇಸ್ ಕೀ ವರ್ಡ್ ಇದು ವರ್ಷಕ್ಕೆ ಒಂದ್ಸಲ ಬರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಆಗಿರೋದು ಇದು ಜಾಗತಿಕ ಅಪಾಯ ವರದಿಯ ಈ ಎರಡು ಸಾವಿರದ ಇಪ್ಪತ್ತರ ಒಂದು ಭಾಗ ಅಲ್ಲ ಇದು ಇದೇ ಬೇರೆ ಇದು ಏನು ಬೇರೆ ಅಂತಂದರೆ ಇಲ್ಲಿ ನೋಡ್ತೇ ಹೇಳ್ತೀನಿ ಬನ್ನಿ ಇಲ್ಲಿ ನೋಡಿ ಡಿಸ್ಕ್ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲೇಷನ್ ಇಂಗ್ಲೀಷ್ ಇದೆ ಅಂದರೆ ಕನ್ನಡ ಮಾಧ್ಯಮದವರೆಗೂ ಹೋಗಬೇಕು ಇಂಗ್ಲೀಷ್ವರೆಗೂ ಹೋಗು ಅರ್ಥ ಆಗಬೇಕು ಅದರಿಂದ ಓಕೆ ಫೈನ್ ಇದರಲ್ಲಿ ನಮ್ಮ ಭಾರತ ರ್ಯಾಂಕ್ ನೋಡ್ಕೊಳ್ಳಿ ಎಂಬತ್ತೊಂಬತ್ತನೇ ರ್ಯಾಂಕ್ ಇದೆ ನೂರ ಎಂಬತ್ತೊಂಬ ಒಂದು ಒಂದು ಕಂಟ್ರಿಗಳಲ್ಲಿ ಇದು ಯುನೈಟೆಡ್ ನೇಷನ್ ಯೂನಿವರ್ಸಿಟಿ ಇನ್ಸ್ಟೂಟ್ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಹ್ಯೂಮನ್ ಸೆಕ್ಯೂರಿಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅದು ರೈಟ್ ಬಟ್ ಇದು ಒಂದು ಗ್ಲೋಬಲ್ ರಿಸ್ಕ್ ಈ ಪಬ್ಲಿಷ್ ಬೈ ವರ್ಲ್ಡ್ ಎಕನಾಮಿಕ್ ಫೋರಂ ಇದೆಯಲ್ಲ ಅದರ ಭಾಗ ಅಲ್ಲ ಈ ದಿಸ್ ಇಸ್ ಡಿಫ್ರೆಂಟ್ ಆ್ಯಂಡ್ ದಿಸ್ ಇಸ್ ಡಿಫ್ರೆಂಟ್ ಸೊ ತುಂಬ ಜನ ಕನ್ಫ್ಯೂಸ್ ಮಾಡ್ಕೋತೀವಿ ಅದಕ್ಕೆ ನಾನು ಆ ಆಪ್ಷನ್ ತೊಗೊಂಡಿರೋದು ಗ್ಲೋಬಲ್ ರಿಸ್ಕ್ ರಿಪೋರ್ಟ್ನ ಮಾಡೋದು ವರ್ಲ್ಡ್ ಎಕನಾಮಿಕ್ ಫೋರಮ್ ಓಕೆ ವರ್ಲ್ಡ್ ರಿಸ್ಕ್ ಇಂಡೆಕ್ಸ್ನ ಮಾಡೋದು ನಿಮಗೆ ಯು ಎನ್ ಯು ಇ ಎಚ್ ಎಸ್ ಓಕೆ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಸೊ ಇದ್ರ ವರದಿ ಏನು ಅಂತಂದ್ರೆ ಎಷ್ಟು ಜನ ಪೂರಿದ್ದಾರೆ ದೇಶದಲ್ಲಿ ಓಕೆ ಹೇಗೆ ಆ ಒಂದು ಒಂದು ಬಡತನ ಫೇಸ್ ಮಾಡ್ತಾ ಇದ್ದಾರೆ ಬಡತನ ಯಾಕೆ ಬರುತ್ತೆ ಕ್ಲೈಮೇಟ್ ಅಂದರೆ ಅವರು ನಮ್ಮದು ರಾಷ್ಟ್ರ ಯಾವ ರಾಷ್ಟ್ರ ಕೃಷಿಯ ರಾಷ್ಟ್ರ ಕ್ಲೈಮೇಟ್ ವೇರಿಯೇಷನ್ ಆದಾಗ ಬೆಳೆ ಬರಲ್ಲ ಸೊ ಮತ್ತೆ ಬೇರೆ ಬೇರೆ ರೀಸನ್ಸ್ಗಳೇನೋ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ರಿಪೋರ್ಟ್ ಹೇಳುತ್ತೆ ಓಕೆ ರಿಪೋರ್ಟ್ ಬಗ್ಗೆ ಅಷ್ಟೇ ಇಂಪಾರ್ಟೆಂಟ್ ಇಲ್ಲ ಬಟ್ ಯಾವುದು ಬಿಡುಗಡೆ ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಫೈನ್ ಸೊ ಇಲ್ಲಿ ಬನ್ನಿ ನೆಕ್ಸ್ಟ್ ಡೆಸ್ಟಿನೇಷನ್ ನಾರ್ತ್ ಈಸ್ಟ್ ಅದಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದು ಡೆಸ್ಟಿನೇಷನ್ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ ಗಮ್ಯಸ್ಥಾನ ಅಂತ ಕನ್ನಡದಲ್ಲಿ ಹೇಳ್ಬೋದು ಇದ್ರ ಆಪ್ಷನ್ ನೋಡ್ಕೊಂಡ್ಬಾರೋಣ ಬನ್ನಿ ಈಶಾನ್ಯದ ಪ್ರವಾಸಿ ತಾಣಗಳ ಜೊತೆಗೆ ದೇಶದ ವಿವಿಧ ಸಂಸ್ಕೃತಿಗಳನ್ನು ಪರಸ್ಪರ ಪರಿಚಯಿಸುವ ಗುರಿ ಹೊಂದಿದೆ ಫೈನ್ ಇಲ್ಲಿ ಡೆಸ್ಟಿನೇಷನ್ ನಾರ್ತ್ ಈಸ್ಟ್ ಅಂದ್ರೆ ಏನು ಭಾರತದ ಒಂದು ತಗೊಂಡ್ರೆ ಇಲ್ಲಿ ನಾರ್ತ್ ಈಸ್ಟ್ ಅಂತ ಏನು ಕರಿತೀವಿ ನಾವು ಈಶಾನ್ಯ ಭಾರತ ಅಂತ ಕರಿತೀವಿ ಅದ್ರ ಬಗ್ಗೆ ಸಂಬಂಧಿಸಿತು ಯೆಸ್ ದಿಸ್ ಇಸ್ ರೈಟ್ ಈವೆಂಟ್ ಥೀಮ್ ಆ ಒಂದು ಥೀಮ್ ವಿಷಯ ಏನೋ ಉದಯೋನ್ಮುಖ ಸಂತೋಷಕರ ಗಮ್ಯಸ್ಥಾನಗಳು ಅಂತ ಹೇಳಿ ಇಂಗ್ಲೀಷಲ್ಲಿ ಕೂಡ ಹೇಳ್ತೀನಿ ಡೋಂಟ್ ವರಿ ಇದನ್ನು ಈಶಾನ್ಯ ಪ್ರದೇಶ ಅಭಿವೃದ್ಧಿ ಸಚಿವಾಲಯ ಆಯೋಜಿಸುತ್ತೆ ಯಾವುದು ಕರೆಕ್ಟ್ ಆಪ್ಷನ್ಸ್ ಇಲ್ಲಿ ಅಂತ ಹೇಳಿ ಯಾವುದು ಸರಿಯಾಗಿದೆ ಆನ್ಸರ್ ಮಾಡ್ತಾ ಹೋಗ್ಬೇಕು ನೀವು ಟಕ್ ಟಕ್ ಅಂತ ಫೈನ್ ಕಮಾನ್ ಕಮನ್ ಎಸ್ ರೈಟ್ ಆನ್ಸರ್ ಆಪ್ಷನ್ ಒನ್ ಎರಡ ಮೂರ ನಾಲ್ಕನೇ ಎಸ್ ವೆರಿ ಗುಡ್ ದ ಆಪ್ಷನ್ ಇಸ್ ಒನ್ ಟು ತ್ರೀ ಎಲ್ಲ ಕರೆಕ್ಟ್ ಇದು ಸೊ ಇದ್ರ ಬಗ್ಗೆ ಹೇಳೋ ನೆಸಿಟಿನೇ ಇಲ್ಲ ಇದು ಡೆಸ್ಟಿನೇಷನ್ ನಾರ್ತ್ ಈಸ್ಟ್ ಅಂತಕ್ಕಂಥದ್ದು ನಿಮಗೆ ನೋಡಿ ಟೀಮ್ ನೋಡಿ ಇಂಗ್ಲೀಷಲ್ಲಿದೆ ದ ಎಮರ್ಜಿಂಗ್ ಡಿಲೈಟ್ ಫುಲ್ ಡೆಸ್ಟಿನೇಷನ್ ಅಂತೇಳಿ ಮಿನಿಸ್ಟ್ರಿ ಆಫ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟ್ ರೀಜನ್ ಅದು ಮಾಡಿರ್ತಕ್ಕಂಥದ್ದು ಅಂದರೆ ಏನಿಲ್ಲ ಸಂಸ್ಕೃತಿಗಳನ್ನ ನಮ್ಮ ಭಾರತದ ಜೊತೆ ಯಾಕಂದರೆ ನಾವು ಸ್ವತಂತ್ರ ಬಂದ ಮೇಲೆ ನಮ್ಮ ಒಂದು ಭಾರತದ ಈ ನಾರ್ತ್ ಈಸ್ಟ್ ಆಗಿರ್ತಕ್ಕಂಥ ಏನು ಅಸ್ಸಾಂ ಮಣಿಪುರ್ ತ್ರಿಪುರ ನಾಗಾಲ್ಯಾಂಡ್ ನಾ ಐಸೋಲೇಟ್ ಮಾಡಿಬಿಟ್ಟಿದ್ದೀವಿ ನಮ್ಮ ದೇಶಕ್ಕೆ ಸೇರಿಸ್ಕೊಂಡಿಲ್ಲ ಅಲ್ಲಿ ಡೆವಲಪ್ಮೆಂಟೇ ಆಗಿಲ್ಲ ಅಲ್ವಾ ಸೊ ಅದರಿಂದ ನಿಮಗೆ ಫಿಫ್ತ್ ಶೆಡ್ಯೂಲ್ ಸಿಕ್ಸ್ ಶೆಡ್ಯೂಲ್ ಗೊತ್ತಿರುತ್ತೆ ನಿಮಗೆ ಅಲ್ವಾ ಅನುಸೂಚಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರತಕ್ಕಂಥದ್ದು ಆರು ಮತ್ತು ಐದರ ಅನುಸೂಚಿಗಳು ಗೊತ್ತಿರುತ್ತೆ ಸೊ ಅದ್ರ ಬಗ್ಗೆ ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ನೆಕ್ಸ್ಟ್ ಬನ್ನಿ ಈ ಸಂಜೀವನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳ್ಕೊಂಡು ಪರಿಗಣಿಸಿ ಇದು ಸ್ವತಂತ್ರ ಬ್ರೌಸರ್ ಈ ಸಂಜೀವಿನಿ ಓಕೆ ದಿಸ್ ಇಸ್ ಒಂದು ಆಪ್ ಓಕೆ ಇದು ಸ್ವತಂತ್ರ ಬ್ರೌಸರ್ ಆಧಾರಿತ ಅಪ್ಲಿಕೇಶನ್ ವೆರಿ ಗುಡ್ ವೈದ್ಯರಿಂದ ವೈದ್ಯರಿಗೆ ರೋಗಿಯಿಂದ ವೈದ್ಯರಿಗೆ ಟೆಲಿ ಸಮಾಲೋಚನೆ ಯಾಕೆ ಟೆಲಿ ಸಮಾಲೋಚನೆ ಟೆಲಿಕಮ್ಯುನಿಕೇಶನ್ ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು ಇದು ಗ್ರಾಮೀಣ ಪ್ರದೇಶಗಳು ಮತ್ತು ಪ್ರತ್ಯೇಕ ಸಮುದಾಯಗಳಲ್ಲಿನ ಜನತೆಗೆ ವಿಶೇಷ ಆರೋಗ್ಯ ಸೇವೆಯ ವ್ಯಾಪ್ತಿಯನ್ನು ವಿಸ್ತರಿಸುತ್ತೆ ವಿಚ್ ಇಸ್ ರೈಟ್ ಆನ್ಸರ್ ಯಾವುದು ಸರಿಯಾಗಿದೆ ಒನ್ ಟೂ ಆ ಬೋತ್ ಆ ಎರಡು ತಪ್ಪು ಆನ್ಸರ್ ಮಾಡ್ತಾ ಹೋಗಿ ಟೆನ್ ಸೆಕೆಂಡ್ಸ್ ತಗೊಳ್ಳಿ ಅಥವಾ ವಿಡಿಯೋ ಪಾಸ್ ಮಾಡಿ ಸ್ನೇಹಿತರೆ ಮಾಡಿ ಆನ್ಸರ್ ಮಾಡ್ತಾ ಹೋಗಿ ಓಕೆ ಫೈನ್ ಫಾರ್ ದಿಸ್ ಕ್ವಶನ್ ರೈಟ್ ಆನ್ಸರ್ ಇಸ್ ಬೋತ್ ಆರ್ ಕರೆಕ್ಟ್ ಯಸ್ ಇಲ್ಲಿ ನೋಡಿ ಇದು ಏನು ಅಂತಂದ್ರೆ ಈ ಸಂಜೀವಿನಿ ಅಂತಕ್ಕಂಥ ಆ್ಯಪಲ್ಲಿ ನಾವು ಇದು ಗೋರ್ಮೆಂಟ್ ಓಕೆ ಗೋರ್ಮೆಂಟ್ ಲಾಂಚ್ ಮಾಡಿರೋದು ಡಾಕ್ಟರ್ ಟು ಡಾಕ್ಟರ್ ಡಾಕ್ಟರ್ ಟು ಪೇಷೆಂಟ್ ನಿಮ್ಗೆ ಬೇಕು ಇನ್ಫಾರ್ಮೇಶನ್ ರೋಗದ ಬಗ್ಗೆ ಏನೇ ಒಂದು ಇದ್ರ ಬಗ್ಗೆ ಬೇಕು ಅಂದರೆ ಈ ಒಂದು ಆ್ಯಪ್ಗೆ ಹೋಗಿ ನೀವು ರಿಜಿಸ್ಟರ್ ಮಾಡಿ ನಿಮ್ಗೆ ಓ ಟಿ ಪಿ ಬರುತ್ತೆ ಆಮೇಲೆ ಅಲ್ಲಿ ವಿಡಿಯೋ ರೆಕಾರ್ಡ್ ಮುಖಾಂತರ ಡಾಕ್ಟರ್ ಯಾರು ಬರ್ತಾರೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಇದು ಹೆಂಗೆ ವರ್ಕ್ ಆಗುತ್ತೆ ಅಂದ್ರೆ ಸ್ಟೆಪ್ ಒನ್ ರಿಜಿಸ್ಟ್ರೇಷನ್ ಮಾಡಬೇಕು ಮೇಲೆ ನಿಮಗೆ ಪೇಷಂಟ್ ರಿಜಿಸ್ಟ್ರೇಷನ್ ಫಾರ್ಮ್ ಇರುತ್ತೆ ಎಲ್ಲ ಅಪ್ಲೈ ಮಾಡಬೇಕು ಇದರಿಂದ ಏನಾಗುತ್ತೆ ಅಂದರೆ ಒಂದು ರಿಜಿಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ ಅಂದರೆ ನಿಮ್ಮ ಡೇಟಾ ವರ್ಡ್ ನಿಮ್ಮದ ಡೇಟಾ ನಿಮ್ಮ ಪೇಷೆಂಟ್ನ ರೋಗದ ಡೇಟಾ ಆಗಿರ್ಬೋದು ನಿಮ್ಮ ಡೇಟಾ ಆಗಿರ್ಬೋದು ಈ ಒಂದು ಆ್ಯಪಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ ಸೊ ಟೆಲಿಮೆಡಿಸನ್ಸ್ ಟೈಪ್ ವರ್ಕ್ ಆಗತಕ್ಕಂಥದ್ದು ಎರಡು ಸ್ಟೆಪ್ಪಲ್ಲಿ ಏನಾಗುತ್ತೆ ಎಸ್ ಎಮ್ ಎಸ್ ಮುಖಾಂತರ ನಿಮ್ಗೆ ಲಾಗಿನ್ ಐ ಡಿ ಎಲ್ಲ ಬರುತ್ತೆ ಅದನ್ನ ಆಗಿ ನೀವು ಕಾಲ್ ಮಾಡಿದ್ರೆ ಯಾರೋ ಡಾಕ್ಟರ್ ನಿಮಗೆ ಆನ್ಲೈನ್ ಮುಖಾಂತರ ಕನ್ಸಲ್ಟೇಷನ್ ಬರ್ತಾರೆ ನಿಮಗೆ ಈ ಪ್ರಿಸ್ಕ್ರಿಪ್ಷನ್ಸ್ ಕೂಡ ಸಿಗ್ತಕ್ಕಂಥದ್ದು ಇದು ಗೌರ್ಮೆಂಟ್ ಬೇಸ್ಡ್ ಆಗಿರೋದ್ರೆ ಫ್ರೀ ಆಗಿರುತ್ತೆ ಓಕೆ ಫೈನ್ ನೆಕ್ಸ್ಟ್ ಕ್ವೇಶನ್ ಬನ್ನಿ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಯು ಒನ್ ಸೆವೆಂಟಿ ಫೈವ್ ನಿಮ್ಗೆ ಗೊತ್ತಿರುತ್ತಲ್ಲ ಓದಿರ್ತೀರಾ ಕರೆಂಟ್ ಅಫೇರ್ಲಿ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತು ಯುನೈಟೆಡ್ ನೇಷನ್ ಎಪ್ಪತ್ತೈದು ವರ್ಷ ಆಗಿದೆ ವಿಶ್ವಸಂಸ್ಥೆ ಎಪ್ಪತ್ತೈದು ವರ್ಷ ಆಗಿದೆ ಯಾವಾಗ ಸಾವಿರದ ಒಂಬೈನೂರ ನಲವತ್ತೈದಲ್ಲಿ ಬಂದಿದ್ದಲ್ಲ ಎಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿದೆ ಸೊ ಇದಕ್ಕೆ ಒಂದು ಕ್ವಶನ್ ಇದೆ ಶಾಶ್ವತ ಸದಸ್ಯರ ಋಣಾತ್ಮಕ ಮತಗದಿಂದಾಗಿ ಭದ್ರತಾ ಮಂಡಳಿ ಕಾರ್ಯನಿರ್ವಹಿಸಲು ವಿಫಲವಾದಾಗ ಯು ಎನ್ ಜಿ ಸಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂತ ಕೇಳ್ತೀವಿ ಜಿ ಸಿ ಓಕೆ ಜಿ ಎ ಓಕೆ ಜಿ ಸಿ ಅಲ್ಲ ಜಿ ಎ ಶಾಂತಿಗೆ ಬೆದರಿಕೆ ಅಥವಾ ಆಕ್ರಮಣಕಾರಿ ವೃತ್ತಗಳಲ್ಲಿ ಕ್ರಮ ತೆಗೆದುಕೊಳ್ಳಬಹುದು ಅಂದ್ರೆ ಇಲ್ಲಿ ನಿಮಗೆ ಭದ್ರತಾ ಮಂಡಳಿ ಇದೆ ಗೊತ್ತು ನಿಮಗೆ ಆರು ಪ್ರಮುಖವಾಗಿರ್ತಕ್ಕಂಥ ಯು ಎನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಮುಖ ಅಂಗಗಳಲ್ಲಿ ಭದ್ರತಾ ಮಂಡಳಿ ಒಂದು ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಡಿಸಿಷನ್ ತಗೊಳ್ಳೋಕೆ ಫೇಲ್ ಆದರೆ ಯು ಎನ್ ಜಿ ಎಲ್ಲಿ ಅದ್ರ ಬಗ್ಗೆ ಕ್ರಮ ತಗೊಳ್ಕೊಳ್ಬಹುದು ಯಾವ ಬಗ್ಗೆ ಪೀಸ್ ಶಾಂತಿ ತತ್ವದ ಬಗ್ಗೆ ಎರಡನೇದು ವಿಧಾನಸಭೆಗಳಿಂದ ನೂರ ತೊಂಬತ್ ಮೂರು ಸದಸ್ಯ ರಾಷ್ಟ್ರಗಳಲ್ಲಿ ಪ್ರತಿಯೊಂದಕ್ಕೂ ಒಂದು ಮತವಿದೆ ಅಂದ್ರೆ ಇಲ್ಲಿ ನೂರ ತೊಂಬತ್ ಮೂರು ರಾಷ್ಟ್ರಗಳಲ್ಲಿ ಸದಸ್ಯ ಪಡ್ಕೊಂಡಿದೆ ಎಲ್ಲ ರಾಷ್ಟ್ರಕ್ಕೂ ಒಂದೊಂದು ಮತ ಇದೆ ಓಟ್ ಇದೆ ಅಂತ ಅರ್ಥ ಯಾವ್ದು ಕರೆಕ್ಟ್ ವಿಚ್ ಇಸ್ ನಾಟ್ ಕರೆಕ್ಟ್ ಅಂತ ಕೇಳೋದು ನೋಡಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ವಿಚ್ ಇಸ್ ನಾಟ್ ಕರೆಕ್ಟ್ ಓಕೆ ವಿಚ್ ಇಸ್ ನಾಟ್ ಕರೆಕ್ಟ್ ಯಾವುದು ಕರೆಕ್ಟ್ ಅಲ್ಲ ಅಂತೇಳಿ ಇಲ್ಲಿ ನೋಡ್ರೆ ಇದು ಕರೆಕ್ಟ್ ಇದು ಕರೆಕ್ಟ್ ಹಾಗಾದ್ರೆ ಯಾವ್ದನ್ನ ಟಿಕ್ ಮಾಡ್ತೀರಾ ಡಿ ಟಿಕ್ ಮಾಡ್ತೀರಾ ಯಾಕಂದ್ರೆ ಯಾವ್ದು ಕರೆಕ್ಟ್ ಅಲ್ಲ ಅದಕ್ಕೆ ನಾ ಒನ್ ನಾಟ್ ಟು ಅಂತ ಹಾಕ್ಬೇಕು ಯಾಕಂದ್ರೆ ಕರೆಕ್ಟ್ ಅಂತ ಕೇಳಿಲ್ಲ ನಾಟ್ ಕರೆಕ್ಟ್ ಅದರಿಂದ ಇದು ತಪ್ಪು ಇದು ಕರೆಕ್ಟ್ ಈಗ ಇದಕ್ಕೆ ಆನ್ಸರ್ ಮಾಡಬೇಕು ಸೊ ಎರಡು ಆಪ್ಷನ್ ಸರಿ ಇದ್ರ ಬಗ್ಗೆ ನೀವು ಟಿವಿಗಳು ನ್ಯೂಸ್ ಗಳು ನೋಡಿರ್ತೀರ ಒಂದು ಎಪ್ಪತ್ತೈದು ವರ್ಷ ಆಗಿರೋದಕ್ಕೆ ಒಂದು ಅಸೆಂಬ್ಲಿ ಮಾಡಿದ್ರು ಅಲ್ಲಿ ಭಾರತದವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಒಬ್ರು ವರ್ಚುವಲ್ ಆಗಿ ನಮ್ಮ ಪ್ರಧಾನಮಂತ್ರಿಗಳು ಮಾತಾಡಿದ್ರು ಹಾಗೆ ಪಾಕಿಸ್ತಾನವರು ಮಾತಾಡಿದ್ರು ಪಾಕಿಸ್ತಾನ ಪ್ರಧಾನಮಂತ್ರಿ ಅಂತ ಹೇಳ್ಬೇಕಾದ್ರೆ ನಮ್ಮ ಭಾರತದ ಒಬ್ಬ ಡೆಲಿಗೇಟ್ಸ್ ಎದೋಡ್ತಾರೆ ಯಾಕಂದ್ರೆ ಅವರು ಬೇರೆ ಇಶ್ಯೂನೇ ಒಂದು ಕ್ರಿಯೇಟ್ ಮಾಡ್ತಾರೆ ಇದ್ರಲ್ಲಿ ನೀವು ಓದಿರ್ತೀರ ಸೊ ಇಟ್ ಈಸ್ ನಾಟ್ ನೆಸೆಸರಿ ಫಾರ್ ದಿಸ್ ಅಟ್ ಕರೆಂಟ್ ಪರ್ಸ್ಪೆಕ್ಟಿವ್ ಓಕೆ ಬಟ್ ಇದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗುತ್ತೆ ಫೈನ್ ನೆಕ್ಸ್ಟ್ ಬನ್ನಿ ಉಮಾಂಗ್ ಅಪ್ಲಿಕೇಶನ್ಗೆ ಸಂಬಂಧಿಸಿದ ಕೆಳ ಹೇಳ್ಕೊಳ್ಳೋದು ಪರಿಗಣಿಸಿ ಉಮಾಂಗ್ ವೆರಿ ಇಂಪಾರ್ಟೆಂಟ್ ಇದು ಮೊದಲನೇ ಆಪ್ಷನ್ ಏನು ಹೇಳುತ್ತೆ ನೋಡಿ ಕೇಂದ್ರದಿಂದ ಸ್ಥಳೀಯ ಸರ್ಕಾರ ಸಂಸ್ಥೆಗಳು ಮತ್ತು ಇತರ ನಾಗರಿಕ ಕೇಂದ್ರದ ಸೇವೆಗಳವರಿನ ಪ್ಯಾನ್ ಇಂಡಿಯಾ ಇ ಗೌರ್ಮೆಂಟ್ ಸೇವೆಗಳನ್ನು ಪ್ರವೇಶಿಸಲು ಎಲ್ಲ ಭಾರತೀಯ ನೌಕರರಿಗೂ ಇದು ಒಂದು ವೇದಿಕೆಯನ್ನು ಒದಗಿಸುತ್ತದೆ ನೋಡಿ ಇ ಗೌರ್ಮೆಂಟ್ ಇ ಗೌರ್ನೆನ್ಸ್ ಅಂದರೆ ಇ ಆಡಳಿತಗೋಸ್ಕರ ಇರತಕ್ಕಂಥದ್ದು ಎಲ್ಲಿ ಯಾರಿಗೆ ಕೇಂದ್ರದಿಂದ ಸ್ಥಳೀಯ ಸರ್ಕಾರಿ ಸಂಸ್ಥೆಗಳು ಮತ್ತೆ ನಾಗರಿಕರಿಗೆ ಓಕೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಬನ್ನಿ ಈ ಅಪ್ಲಿಕೇಶನ್ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಮತ್ತು ರಾಷ್ಟ್ರೀಯ ಈ ಆಡಳಿತ ವಿಭಾಗ ಅಭಿವೃದ್ಧಿ ಪಡಿಸಿದೆ ಸೊ ವಚ್ ರೈಟ್ ಆನ್ಸರ್ ಸೊ ಎರಡು ಸರಿನ ಎರಡು ತಪ್ಪ ಅಥವಾ ಒಂದು ಸರಿನ ಒಂದು ತಪ್ಪ ಒನ್ ಓನ್ಲಿ ಟೂ ಓನ್ಲಿ ಅಂತಿದೆ ಆನ್ಸರ್ ಮಾಡ್ತಾ ಹೋಗಿ ಸ್ನೇಹಿತರೆ ಸೊ ದ ರೈಟ್ ಆನ್ಸರ್ ಹಿಯರ್ ಬೋತ್ ಆರ್ ಕರೆಕ್ಟ್ ಓಕೆ ಬೋತ್ ಆರ್ ಕರೆಕ್ಟ್ ಎರಡು ಸರಿ ಇಲ್ಲಿ ಸೊ ಇದ್ರ ಬಗ್ಗೆ ಡೀಟೇಲ್ ನೋಡ್ಕೊಂಡ ಬನ್ನಿ ಉಮಾಂಗ್ ಅಂತಕ್ಕಂಥ ಫುಲ್ ಫಾರ್ಮ್ ಏನು ಅಂದರೆ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗೌರ್ನೆನ್ಸ್ ಅಂತೆ ಅಂದರೆ ಆಡಳಿತ ಇದೆಯಲ್ಲ ಕೇಂದ್ರ ಸರ್ಕಾರದ ಎಲ್ಲ ಒಂದು ಇದನ್ನು ನಾವು ಈ ಆ್ಯಪ್ನ ಮುಖಾಂತರ ನಾವು ಆಕ್ಸೆಸ್ ಮಾಡ್ಬೋದು ಕೇಂದ್ರದೊಂದೇ ಅಲ್ಲ ಕೆ ಸೆಂಟ್ರಲ್ ಸ ಗೌರ್ಮೆಂಟ್ ಇಂದ ಹೇಡ್ದು ಲೋಕಲ್ ಗೌರ್ಮೆಂಟ್ ತನಕ ಎನಿಥಿಂಗ್ನ ನಾವು ಆಕ್ಸೆಸ್ ಮಾಡ್ಬೋದು ಎನಿ ಇನ್ಫಾರ್ಮೇಶನ್ ಆಕ್ಸೆಸ್ ಮಾಡ್ಬೋದು ಎನಿಥಿಂಗ್ಸ್ ನಾವು ನೋಡಿ ಈ ಗೌರ್ನೆನ್ಸ್ ಸರ್ವೀಸಿಂಗ್ ಅಂತ ಹೇಳಿರೋದು ಇದನ್ನ ಡೆವಲಪ್ ಮಾಡಿರೋದೇನು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ನೀವು ಏನಾದ್ರು ಬೇಕು ಡಾಕ್ಯುಮೆಂಟ್ ಏನಾದ್ರೂ ಸಬ್ಮಿಟ್ ಮಾಡಬೇಕು ಅದೇನಾದ್ರು ತಗೋಬೇಕು ಸರ್ಕಾರದಿಂದ ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬೋದು ಅಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಅಂತ ನಿಮ್ಗೆ ಆಪ್ಷನ್ಸ್ ಇರ್ತವೆ ಇಲ್ಲಿ ನೋಡಿ ಇಲ್ಲಿದೆಲ್ಲ ಇಲ್ಲಿ ನೋಡಿ ಈ ರೀತಿ ಆಪ್ಷನ್ಸ್ ಇರ್ತವೆ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಮಾಡಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಓಕೆ ಬೈನ್ ನೆಕ್ಸ್ಟ್ ಕ್ವಶನ್ ಬನ್ನಿ ಸಂವೇದನಾ ಕೆಲವೊಮ್ಮೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರ್ತದೆ ಇದು ಇದರೊಂದ್ನಿಗೆ ಯಾವ್ದು ಸಂಬಂಧ ಇದೆ ಇದು ಅಂತ ಹೇಳಿ ಆಸ್ಪತ್ರೆ ಆನ್ ವೀಲ್ ಸೇವೆಗಳು ಭಾರತ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ್ದು ಮಕ್ಕಳಿಗಾಗಿ ಟೆಲಿ ಡ್ರಗ್ಸ್ ಡಿ ಅಡಿಕ್ಷನ್ ಮತ್ತು ಪುನರ್ವಸತಿ ಯಾವುದಕ್ಕೆ ಆನ್ಸರ್ ಮಾಡ್ತಾ ಹೋಗಿ ವೆರಿ ಇಂಪಾರ್ಟೆಂಟ್ ಇದು ಸಂವೇದನಾ ಸ್ಕೀಮು ಈಗಿನ ಪರಿಸ್ಥಿತಿಗೆ ತುಂಬ ಇಂಪಾರ್ಟೆಂಟ್ ತಮ್ಮ ಕನ್ನಡ ನ್ಯೂಸ್ ಚಾನಲ್ ಅಂತೂ ಹಾಕೊಂಡು ಚಚ್ಚಿಬಿಟ್ಟಿದ್ದಾರೆ ಇದ್ರ ಬಗ್ಗೆ ಅಲ್ವಾ ಯಾವುದೂ ವೆರಿ ಗುಡ್ ಮಕ್ಕಳಿಗೆ ಟೆಲಿಕೌನ್ಸಿಲಿಂಗ್ ಸೇವೆ ಹೊಡ್ಸ್ಕೊಡ್ತಕ್ಕಂಥದ್ದು ನನಗೆ ಗೊತ್ತು ನೀವು ಡ್ರಗ್ ಅಡಿಕ್ಷನ್ ಅಂತ ಅನ್ಕೊಂಡಿರ್ತೀರಾಂತ ರೈಟ್ ಆನ್ಸರ್ ಮಕ್ಕಳಿಗೆ ಟೆಲಿಕೌನ್ಸಿಲಿಂಗ್ ಯಾಕಂದರೆ ಅವರ ಮೆಂಟಲಿ ಹೆಲ್ತ್ ಈ ಕೋವಿಡಿಂದ ಆಗಿರ್ಬೋದು ಸೊ ಅದು ಬಂದಾಗ ಸೊ ಏನಾಗುತ್ತೆ ಅಂತ ಹೇಳಿ ಅವ್ರ ಸೈಕೋ ಸೋಷಿಯಲ್ ಸಪೋರ್ಟ್ ಕೊಡ್ತಕ್ಕಂಥದ್ದು ಟೆಲಿ ಒಂದು ಫೋನ್ ನಂಬರ್ ಇರುತ್ತೆ ಟೋಲ್ ಫ್ರೀ ಅಲ್ಲಿ ಮಾಡಿದ್ರೆ ನಿಮ್ಮೊನ್ಸ್ ಇದಕ್ಕೆ ಅಡ್ರೆಸ್ ತಗೊಂಡಿರುತ್ತೆ ಅದು ನಿಮಗೆ ಸಪೋರ್ಟ್ ಮೆಂಟಲಿ ನಿಮ್ಗೆ ಸ್ಟ್ರಾಂಗ್ ಮಾಡುತ್ತೆ ಎಂಥವ್ರಿಗೆ ಮಕ್ಕಳಿಗೋಸ್ಕರ ಇರ್ತಕ್ಕಂಥದ್ದು ಸೊ ಸಂವೇದನಾ ಅಂತಕ್ಕಂಥದ್ದು ಏನು ಫುಲ್ ಫಾರ್ಮು ಸೆಂಟಿಸ್ ಸೆನ್ಸಿಟೈಸಿಂಗ್ ಆಕ್ಷನ್ ಆನ್ ಮೆಂಟಲ್ ಹೆಲ್ತ್ ವಲ್ನೋರಬಿಲಿಟಿ ಥ್ರೂ ಎಮೋಷನಲ್ ಡೆವಲಪ್ಮೆಂಟ್ ಅಂಡ್ ನೆಸೆಸರಿ ಅಕ್ಸೆಪ್ಟೆನ್ಸ್ ನೋಡಿ ಎಮೋಷನಲ್ ಡೆವಲಪ್ಮೆಂಟ್ ಓಕೆ ಇದು ನಮ್ಮ ಮಾನಸಿಕತೆಗೆ ಮಕ್ಕಳ ಮಾನಸಿಕತೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ಕ್ವಶನ್ ಬನ್ನಿ ಕಲ್ಲಿದ್ದಲನ್ನು ಇಂಧನ ಮೂಲವಾಗಿ ಹೊರಹಾಕಲು ಕಾನೂನು ಜಾರಿಗೆ ತಂದ ಮೊದಲ ಪ್ರಮುಖ ರಾಷ್ಟ್ರ ಯಾವುದು ಅಂದರೆ ಕಲ್ಲಿದ್ದಲ್ನ ಇಂಧನವಾಗಿ ಉಪಯೋಗಿಸಲ್ಲ ಅಂತಕ್ಕಂಥ ತಂದಿರತಕ್ಕಂಥ ಮೊದಲ ರಾಷ್ಟ್ರ ಇದು ವೆರಿ ಇಂಪಾರ್ಟೆಂಟ್ ಇದು ರೈಟ್ ಆನ್ಸರ್ ಬೇಗ ಆನ್ಸರ್ ಮಾಡಿ ಪಾಸ್ ಮಾಡಿ ಅಥವಾ ಆನ್ಸರ್ ಮಾಡಿ ಎಸ್ ವೆರಿ ಗುಡ್ ದ ರೈಟ್ ಆನ್ಸರ್ ಇ ಜರ್ಮನಿ ಓಕೆ ಜರ್ಮನಿ ಇಸ್ ದ ರೈಟ್ ಆನ್ಸರ್ ವೆರಿ ಇಂಪಾರ್ಟೆಂಟ್ ಇದು ಜರ್ಮನಿ ಮೊದಲ ರಾಷ್ಟ್ರ ನಮ್ಮ ಪ್ರಪಂಚದಲ್ಲಿ ಕಲ್ಲಿದ್ದನ್ನು ಉಪಯೋಗಿಸ್ದೆ ಮಾಡಿರ್ತಕ್ಕಂಥ ನಿಮ್ಗೆ ಗೊತ್ತಲ್ವಾ ಅಲ್ಲಿ ನಿಮಗೆ ಬೇರೆ ಬೇರೆ ಹೊಸ ಹೊಸದಾಗಿರ್ತಕ್ಕಂಥ ಎಲೆಕ್ಟ್ರಿಫೈಡ್ ಸಿಸ್ಟಮ್ಗಳನ್ನ ತರ್ತಾ ಇದ್ದಾರೆ ನೆಕ್ಸ್ಟ್ ಬನ್ನಿ ಹೆಲ್ತ್ ಇನ್ ಇಂಡಿಯಾ ವರಡಿ ಓಕೆ ಹೆಲ್ತ್ ಇನ್ ಇಂಡಿಯಾ ಅಂತಕ್ಕಂಥದ್ದು ಒಂದು ರಿಪೋರ್ಟ್ ಮಾಡಿ ಬಿಡುಗಡೆ ಆಗಿದೆ ಅದು ಯಾರು ಮಾಡಿರೋದು ವಿಶ್ವ ಆರೋಗ್ಯ ಸಂಸ್ಥೆನ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯನ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯನ ವೆರಿ ಇಂಪಾರ್ಟೆಂಟ್ ಆನ್ಸರ್ ಮಾಡ್ತಾ ಹೋಗಿ ಎಸ್ ದಿಸ್ ಕ್ವಶನ್ ದ ರೈಟ್ ಆನ್ಸರ್ ಈಸ್ ಡಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಏನದು ಸ್ಟಾಟಿಸ್ಟಿಕಲ್ ಮಿನಿಸ್ಟೇಟ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಮಿನಿಸ್ಟ್ರಿ ಓಕೆ ಎಲ್ತ್ ಇನ್ ಇಂಡಿಯಾ ಮಾಡಿರತಕ್ಕಂಥದ್ದು ಸೊ ಏನಪ್ಪ ಇದು ಹೆಲ್ತ್ ಇನ್ ಇಂಡಿಯಾ ಅಂತಂದ್ರೆ ನಮ್ಮ ಕ್ವಾಂಟ್ ಟಿ ಟಿ ಹೆಲ್ತ್ ಹೆಂಗಿದೆ ನಮ್ಮ ದೇಶದಲ್ಲಿ ಅಂತ ಸರ್ವೆ ಮಾಡುತ್ತೆ ಹದಿನೈದು ದಿನದ ಒಳಗೆ ಈ ಜನಗಳನ್ನ ಸರ್ವೆ ಮಾಡುತ್ತೆ ಅಂದ್ರೆ ಅವರ ಸ್ಪ್ಯಾನ್ ಜನರ ಹದಿನೈದು ದಿನದಲ್ಲಿ ಆ ಸ್ಪ್ಯಾನಲ್ಲಿ ಅವ್ರ ಹೆಲ್ತ್ ಹೆಂಗಿರುತ್ತೆ ಅಂತೇಳಿ ನಮ್ದು ಕಂಪ್ಲೀಟ್ ಭಾರತದಲ್ಲಿ ಪೂರ್ ಹೆಲ್ತ್ ಇದೆ ಅಂತ ಹೇಳುತ್ತೆ ಈ ಹೊರಡ್ರಿ ಇದರಲ್ಲಿ ಇನ್ನು ಇನ್ನು ಡೀಟೇಲ್ ಆಗಿ ಹೋಗೋದಾದ್ರೆ ಇಲ್ಲಿ ನಮ್ಮ ಭಾರತದಲ್ಲಿ ಝೂರಾಸ್ಟಿನ್ ಕಮಿಟಿ ಅವ್ರಿಗೂ ಝೂರಾಸ್ಟಿನ್ ಕಮಿಟಿ ಅವರು ಅತಿ ಹೆಚ್ಚು ರೋಗ ಪೀಡಿತರಾಗಿದ್ದಾರೆ ಅಂತ ಹೇಳುತ್ತೆ ಇನ್ನೊಂದು ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇಂಡಿಯಾ ಆರ್ ಸಫರಿಂಗ್ ಫ್ರಮ್ ಅಂದ್ರೆ ರೋಗ ರೋಗ ಪೀಡಿತ ಸಫರ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ ಮತ್ತೆ ಇದರಲ್ಲಿ ನಿಮಗೆ ಕಂಪೇರ್ ಮಾಡ್ತಾರೆ ರೂರಲ್ ಇಂಡಿಯಾಗು ಅರ್ಬನ್ ಇಂಡಿಯಾಗೂ ಮಹಿಳೆಯರಿಗೂ ಕಂಪೇರ್ ಮಾಡ್ತಾರೆ ಈ ರಿಪೋರ್ಟ್ಸ್ ನ ವರದಿ ಇಲ್ಲಿದೆ ನೀವು ನೋಡ್ಕೋಬೋದು ಬಟ್ ತುಂಬಾ ಇಂಪಾರ್ಟೆಂಟ್ ಇಲ್ಲ ಬಟ್ ಇಲ್ಲಿ ಏನು ಕೇಳ್ತಾರೆ ಅಂದ್ರೆ ಇದು ಯಾರು ಬಿಡುಗಡೆ ಮಾಡಿದ್ದು ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕೇಳ್ತಾರೆ ಅದನ್ನು ತಿಳ್ಕೊಂಡ್ರೆ ಸಾಕು ಯಾರು ಮಾಡಿರೋದು ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಲ್ವಾ ಅಂದ್ರೆ ಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಓಕೆ ವೆರಿ ಗುಡ್ ಬನ್ನಿ ನೆಕ್ಸ್ಟ್ ಕ್ವಶನ್ ಬನ್ನಿ ಇ ಎಸ್ ಜಿ ನಿಧಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕನ್ನು ಪರಿಗಣಿಸಿ ಇದು ಹಣಕಾಸಿನೇತರ ಇ ಎಸ್ ಜಿ ಅಂದ್ರೆ ಈ ಅಂದರೆ ಎಕೌಂಟ್ ನಿಮಗೆ ಎನ್ವೈರನ್ಮೆಂಟ್ ಸೋಷಿಯಲ್ ಓಕೆ ಅದ್ರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಫಂಡ್ ಇದು ಓಕೆ ಇದು ಹಣಕಾಸಿನೇತರ ನಿಯಂತ್ರ ಕಾಲ ಪರಿಸರ ಸ್ನೇಹಪರತೆ ಸಾಮಾಜಿಕ ಜವಾಬ್ದಾರಿ ಮತ್ತೆ ಗವರ್ನೆನ್ಸ್ ಜಿ ಅಂದ್ರೆ ಆಡಳಿತ ಮೇಲಿನ ಹೆಚ್ಚಿನ ಅಂಕಗಳನ್ನು ಗಳಿಸುವ ಕಂಪನಿಗಳಲ್ಲಿ ಸುಸ್ಥಿರ ಸಾಮಾಜಿಕ ಜವಾಬ್ದಾರಿಯಂತ ಹೂಡಿಕೆಯಾಗಿದೆ ಅಂದ್ರೆ ಈ ಒಂದು ಬೇಸಿಸ್ ಮೇಲೆ ಯಾರು ಬಿಸ್ನೆಸ್ ಮಾಡಿರ್ತಾರೆ ಆ ಒಂದು ಕಂಪನಿಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥದ್ದು ಶೇರ್ನ ತಗೊಳ್ತಕ್ಕಂಥದ್ದು ಅದು ಒಂದೇ ಆಪ್ಷನ್ ಹೇಳ್ತಾ ಇದೆ ಎರಡದು ಇ ಎಸ್ ಡಿ ಕಂಪನಿಗಳು ಯಾವುವು ಎಂಬುದರ ಬಗ್ಗೆ ಸೆಬಿ ಕಟ್ಟುನಿಟ್ಟದ ಮಾನದಂಡಗಳನ್ನು ಪಟ್ಟಿ ಮಾಡಿದೆ ಸೊ ವಿಚ್ ಇಸ್ ದ ರೈಟ್ ಆನ್ಸರ್ ಒಂದ ಎರಡು ಸೆಬಿ ಗೊತ್ತಲ್ವಾ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಲ್ವಾ ಅದೇ ತಾನೇ ಮಾಡೋದು ನಮ್ಮ ಶೇರ್ ಮಾರ್ಕೆಟ್ನ ಕಂಟ್ರೋಲ್ ಮಾಡೋದು ಯಾವುದು ನಾವು ಮನಿ ಮಾರ್ಕೆಟ್ನ ಕಂಟ್ರೋಲ್ ಮಾಡೋದು ಆರ್ ಬಿ ಐ ನಮ್ಮ ಕ್ಯಾಪಿಟಲ್ ಮಾರ್ಕೆಟ್ನ ಕಂಪ್ಲೇಟ್ ಮಾಡೋದು ಸೆಬಿ ಅಲ್ವಾ ವೆರಿ ಗುಡ್ ಎಸ್ ದ ರೈಟ್ ಆನ್ಸರ್ ವೆರಿ ಗುಡ್ ವೆರಿ ಗುಡ್ ಸಿ ಇಸ್ ದ ರೈಟ್ ಆನ್ಸರ್ ಎ ಹಸಿ ಅಲ್ಲ ಏ ಇಲ್ಲಿ ನೋಡಿ ಒನ್ ಒಂದೊಂದು ರೈಟ್ ಆನ್ಸರ್ ಅಂದ್ರೆ ಎರಡನೇದು ತಪ್ಪ ಅಂತ ಹೇಳಕ್ ಹೋದ್ರೆ ಎಸ್ ಇಲ್ಲಿ ಏನಾಗ್ತಾ ಇದೆ ಐ ಸಿ ಎಸ್ ಸಿ ಪ್ರೊಡೆನ್ಷಿಯಲ್ ಅಂತಕ್ಕಂಥದ್ದು ಒಂದು ಮ್ಯೂಚುವಲ್ ಫಂಡ್ ತಂದಿದೆ ಇ ಎಸ್ ಜಿ ಫಂಡ್ ಅಂತ ಸೋಶಿಯೋ ರೆಸ್ಪಾನ್ಸಿಬಿಲಿಟಿ ಕಾರ್ಪೊರೇಟ್ ಗವರ್ನೆನ್ಸ್ ಅಂತ ಅರ್ಥ ಓಕೆ ಅಂದ್ರೆ ಎನ್ವೈರನ್ಮೆಂಟ್ ಈ ಒಂದು ಬಿಸ್ನೆಸ್ ಮಾಡ್ತಾ ಇರೋದ್ರ ಮೇಲೆ ದುಡ್ಡನ್ನ ಹಾಕ್ತಕ್ಕಂಥದ್ದು ದುಡ್ಡನ್ನ ಅಂತಂದ್ರೆ ಮ್ಯೂಚುವಲ್ ಫಂಡ್ನ ಹಾಕ್ತಕ್ಕಂಥದ್ದು ಅದ್ರ ಬಗ್ಗೆ ಇರ್ತಕ್ಕಂಥ ಒಂದು ಫಂಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನಿಮ್ಗೆ ಏನ್ ಕೇಳ್ಬೋದು ಅಂತಂದ್ರೆ ಇ ಎಸ್ ಜಿ ಫಂಡ್ ಯಾವುದಕ್ಕೆ ಸಂಬಂಧ ಇ ಎಸ್ ಜಿ ಎ ಫುಲ್ ಫಾರ್ಮ್ ಏನು ಓಕೆ ಸೋಷಿಯೋ ಎಕಾನಮಿ ಎಕನಾಮಿ ಎನ್ವೈರನ್ಮೆಂಟ್ ಸೋಷಿಯಲ್ ರೆಸ್ಪಾನ್ಸ್ ಮತ್ತು ಕಾರ್ಪೊರೇಟ್ ಗೌರ್ನೆನ್ಸ್ ಅದಕ್ಕೆ ಸಂಬಂಧಪಟ್ಟಿರೋದು ಇಷ್ಟು ತಿಳ್ಕೊಂಡು ಸಾಕು ನೆಕ್ಸ್ಟ್ ಬನ್ನಿ ಅಂಬೇಡ್ಕರ್ ಸೋಷಿಯಲ್ ಇನೋವೇಷನ್ ಅಂಡ್ ಇನ್ಕುಬೇಷನ್ ಮಿಷನ್ಗೆ ಸಂಬಂಧಿಸಿದಂತೆ ಈ ಕೆಳಗೆ ಅಂತ ಹೇಳಿಕೊಳ್ಳೋದು ಪರಿಗಣಿಸಿ ಅಂಬೇಡ್ಕರ್ ಅಂದ ತಕ್ಷಣ ನೀವು ಯಾವ್ದ್ರ ಬಗ್ಗೆ ಈ ಸ್ಕೀಮ್ ಇದೆ ಅಂತ ನೀವು ತಿಳ್ಕೊಂಡ್ಬಿಡ್ಬೇಕು ಉನ್ನತ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪರಿಶಿಷ್ಟ ಜಾತಿ ಎಸ್ ವೆರಿ ಗುಡ್ ಇದು ಕರೆಕ್ಟ್ ಪರಿಶಿಷ್ಟ ಜಾತಿಗಳಿಗೆ ವೆಂಚರ್ ಕ್ಯಾಪಿಟಲ್ ಫಂಡ್ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಪ್ರಾರಂಭಿಸಿರ್ತಕ್ಕಂಥದ್ದು ಇದು ಪರಿಶಿಷ್ಟ ಜಾತಿಗೆ ಉನ್ನತ ವ್ಯಾಸಂಗ ಮಾಡೋರಿಗೆ ಉತ್ತೇಜಲಿರ್ತಕ್ಕಂಥದ್ದು ಅಂತ ಹೇಳಿ ಸೊ ವಿಚ್ ಇಸ್ ದ ರೈಟ್ ಆನ್ಸರ್ ವೆರಿ ಗುಡ್ ದ ರೈಟ್ ವೆರಿ ಗುಡ್ ದ ರೈಟ್ ಆನ್ಸರ್ ಇಸ್ ಬೋತ್ ಆರ್ ಕರೆಕ್ಟ್ ಓಕೆ ಕೀ ವರ್ಡ್ಸ್ ನ ತಿಳ್ಕೊಂಡ್ಬಿಡ್ರೆ ಮುಗೀತು ಹೌದು ಇದು ಯಾವ ಒಂದು ಸಚಿವಾಲಯ ಬರ್ತದೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಅಡಿ ಬರತಕ್ಕಂಥದ್ದು ಇದೊಂದು ಸ್ಕೀಮು ಇದು ಕಂಪ್ಲೀಟ್ ಇದೆ ನಾನು ಇದು ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ ಸ್ನೇಹಿತರೆ ಇದು ಎಸ್ಪೆಷಲಿ ಶೆಡ್ಯೂಲ್ ಕ್ಯಾಸ್ಟ್ ಎಸ್ ಸಿ ಅವ್ರಿಗೆ ಇರ್ತಕ್ಕ ಒಂದು ಮುಂದೆ ಅಂದ್ರೆ ಈಕ್ವಲ್ ತರಕೋಸ್ಕರ ಆ ಒಂದು ಹಿಂದುಳಿದವರ್ನ ಮುಂದೆ ತರಕೋಸ್ಕರ ಇರ್ತಕ್ಕಂಥ ಎಸ್ಪೆಷಲಿ ಎಸ್ಸಿಗೆ ಇರ್ತಕ್ಕಂಥದ್ದು ಇದೇ ರೀತಿ ಇನ್ನೊಂದು ಬರುತ್ತೆ ಅದನ್ನ ನಾನು ನಿಮಗೆ ನೆಕ್ಸ್ಟ್ ಕ್ವೆಶನ್ ಅಲ್ಲಿ ತಗೋತೀನಿ ಸಕಾರಾತ್ಮಕ ವೇತನ ವ್ಯವಸ್ಥೆ ಪಾಸಿಟಿವ್ ಪೇ ಸಿಸ್ಟಮ್ ಯಾವುದಕ್ಕೆ ಸಂಬಂಧಿಸಿದೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಇದಕ್ಕೆ ಸಂಬಂಧಿಸಿದಂಗೆ ಓಕೆ ಇದು ನಕಲಿ ಬದಲಾದ ಮತ್ತು ನಕಲಿ ತಪಾಸಣೆಗಳಿಂದ ರಕ್ಷಿಸಲು ಬ್ಯಾಂಕುಗಳು ಕಂಪನಿಗಳಿಗೆ ನೀಡುವ ವಂಚನೆ ತಡೆಗಟ್ಟು ವ್ಯವಸ್ಥೆ ಆಗಿದೆ ಫೈನ್ ಎರಡನೇದು ವ್ಯವಸ್ಥೆಯು ವಂಚನೆ ನಷ್ಟಗಳು ಮತ್ತು ಇತರ ಹೊಣೆಗಾರಿಕೆಗಳ ವಿರುದ್ಧ ಕಂಪನಿಯ ವಿಮೆಯ ಒಂದು ರೂಪವಾಗಿ ಕಾರ್ಯನಿರ್ವಹಿಸುತ್ತದೆ ವೆರಿ ಇಂಪಾರ್ಟೆಂಟ್ ಇದು ಯಾವ್ದು ಕರೆಕ್ಟ್ ಆನ್ಸರ್ ನೋಡಿ ನಿಂಗೆ ಸಿಂಪಲ್ ಆಗಿ ಕೇಳ್ತಾರೆ ಪಾಸಿಟಿವ್ ಪೇ ಸಿಸ್ಟಮ್ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳ್ತಾರೆ ಸಕಾರಾತ್ಮಕ ವೇತನ ವ್ಯವಸ್ಥೆ ಯಾವ್ದು ಡೈರೆಕ್ಟ್ ಆಗಿ ಕ್ವಶನ್ಸ್ ಕೂಡ ಡೈರೆಕ್ಟ್ ಆಗಿ ಕ್ವಶನ್ಸ್ ಕೂಡ ಬರ್ತವೆ ಓಕೆ ಸೊ ದ ರೈಟ್ ಆನ್ಸರ್ ಹಿಯರ್ ಬೋತ್ ಆರ್ ಕರೆಕ್ಟ್ ಎರಡು ಕರೆಕ್ಟ್ ಇಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಪಾಸಿಟಿವ್ ಪೇ ಸಿಸ್ಟಮ್ ಅಂದ್ರೆ ಏನು ಅಂದ್ರೆ ನಿಮಗೆ ಬ್ಯಾಂಕ್ಗಳು ಕಂಪ್ನಿಗಳಿಗೆ ಈಗ ಏನಾದ್ರು ನೀವು ಕಂಪ್ನಿಗಳಲ್ಲಿ ಏನೋ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಏನೋ ಒಂದು ತಗೋತೀರಾ ಅಂತಂದಾಗ ಅಲ್ಲಿ ನಿಮ್ಮ ಪ್ರೂಫ್ ಕೊಡ್ತೀರಲ್ಲ ಅದು ಸರಿನೋ ಇಲ್ವೋ ನಿಮ್ಮ ಅಕೌಂಟ್ ನಮ್ಗೆ ಡೀಟೇಲ್ ಕೊಡ್ತೀರಾ ಇಲ್ಲಿ ನೀವು ಫ್ರಾಡ್ ಮಾಡಬಾರ್ದು ಸೊ ಅಕೌಂಟ್ ನಿಪ್ಟ ವೆರಿಫೈ ಮಾಡಿಕೊಡುತ್ತೆ ಬ್ಯಾಂಕು ಸೊ ಅದಕ್ಕೆ ಪಾಸಿಟಿವ್ ಪೇ ಸಿಸ್ಟಮ್ ಚೆಕ್ ಪೇಮೆಂಟ್ ಅಂತಕ್ಕಂಥದ್ದು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಆರ್ ಬಿ ಐ ಮುಖಾಂತರ ತರಲಾಗ್ತದೆ ಎಲ್ಲಾ ಬ್ಯಾಂಕ್ಗಳು ಇದು ಏನು ಮಾಡುತ್ತೆ ಕ್ರಾಸ್ ವೆರಿಫೈ ಮಾಡುತ್ತೆ ನೀವು ಏನು ಕೊಡ್ತೀರಾ ಅದನ್ನ ಚೆಕ್ ಫಂಡ್ ಅಂತೇಳಿ ಕ್ರಾಸ್ ವೆರಿಫೈ ಮಾಡುತ್ತೆ ಇದರಿಂದ ಕಂಪನಿಗಳಿಗೆ ಲಾಸ್ ಆಗುತ್ತೆ ತಗ್ಬೋದು ಯಾಕಂದ್ರೆ ತುಂಬಾ ಜನ ಫ್ರಾಡ್ ಡಾಕ್ಯುಮೆಂಟ್ ಇಟ್ಕೊಂಡು ಬರ್ತಾರೆ ಸೊ ಇದು ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ನೆಕ್ಸ್ಟ್ ಕ್ವೇಶನ್ ಬನ್ನಿ ಭಾರತದಲ್ಲಿ ಈ ಕೆಳಗಿನ ಯಾವ ಪ್ರಮಾಣೀಕರಣ ಅಂಕಗಳು ಸರಿಯಾಗಿ ಹೊಂದಿಕೆ ಆಗುತ್ತದೆ ನೋಡಿ ವೆರಿ ಇಂಪಾರ್ಟೆಂಟ್ ಬಿಸ್ ಮಾರ್ಕ್ ಯಾವ್ದಕ್ ಸಂಬಂಧಪಟ್ಟಿದ್ದು ಎಫ್ ಪಿ ಓ ಮಾರ್ಕ್ ಯಾವ್ದಕ್ಕೆ ಸಂಬಂಧಪಟ್ಟಿತ್ತು ಎಕೋ ಮಾರ್ಕ್ ಯಾವ್ದು ಸಂಬಂಧಪಟ್ಟಿದ್ದು ಐ ಮಾರ್ಕ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಓಕೆ ವೆರಿ ಇಂಪಾರ್ಟೆಂಟ್ ಇದು ಸೊ ಇಲ್ಲಿ ಬಿಸ್ಮಾರ್ಕ್ ಸರ್ಟಿಫಿಕೇಟ್ ಫಾರ್ ದ ಪ್ಯೂರಿಟಿ ಆಫ್ ಗೋಲ್ಡ್ ಅದಕ್ಕೆ ಇಂಗ್ಲೀಷಲ್ಲಿ ತಗೊಂಡಿದ್ದೀನಿ ಗೋಲ್ಡ್ಗೋಸ್ಕರ ಗೋಸ್ಕರ ಎಫ್ ಪಿ ಒ ಅನ್ನೋದು ಮ್ಯಾಂಡೇಟರಿ ಫಾರ್ ಫುಡ್ ಪ್ರಾಡಕ್ಟ್ ಐಎಸ್ಐ ಇಂಡಸ್ಟ್ರಿ ಪ್ರಾಡಕ್ಟ್ಗೆ ಎಕೋ ಮಾರ್ಕ್ ಅನ್ನೋದು ಪ್ರಾಡಕ್ಟ್ಸ್ ಕನ್ಫರ್ಮಿಂಗ್ ಟು ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಏಮ್ಡ್ ಅಟ್ ದ ಲೀಸ್ಟ್ ಇಂಪ್ಯಾಕ್ಟ್ ಆಫ್ ದ ಎಕೋಸಿಸ್ಟಮ್ ಅಂದ್ರೆ ನಮ್ಮ ಜೀವ ಪರಿಸರ ವ್ಯವಸ್ಥೆಗೆ ಕೊಡ್ತಕ್ಕಂಥದ್ದು ಅದನ್ನ ಮೇಂಟೈನ್ ಮಾಡಿ ತಂದಿರತಕ್ಕಂಥ ಒಂದು ಉತ್ಪನ್ನಗಳಿಗೆ ಕೊಡ್ತಕ್ಕಂಥದ್ದು ಎಕೋಮಾರ್ಕ್ ಸೊ ಯಾವುದು ಕರೆಕ್ಟ್ ಆನ್ಸರ್ ಇಲ್ಲಿ ಎಸ್ ಬೇಗ ಆನ್ಸರ್ ಮಾಡ್ತಾ ಹೋಗಿ ದ ರೈಟ್ ಆನ್ಸರ್ ಇಸ್ ಬಿ ಒನ್ ತ್ರೀ ಫೋರ್ ಅಂದ್ರೆ ಎಫ್ ಪಿ ಓ ತಪ್ಪು ಯಾಕಂದ್ರೆ ಫುಡ್ ಪ್ರಾಡಕ್ಟ್ಗೆ ಯಾವುದು ಎಫ್ ಎಸ್ ಎಸ್ ಎಲ್ವಾ ಇರೋದು ಫುಡ್ ಪ್ರಾಡಕ್ಟ್ಗೆ ಬನ್ನಿ ನೋಡೋಣ ಕರೆಕ್ಟ್ ಆಗ್ ಮಾರ್ಕು ಅಗ್ರಿಕಲ್ಚರ್ ಪ್ರಾಡಕ್ಟ್ ಗೆ ಬಿಸ್ ಮಾರ್ಕು ಗೋಲ್ಡ್ ಜ್ಯುವೆಲರ್ಸ್ ಗೆ ಮಾರ್ಕು ಕರೆಕ್ಟ್ ಸಿಸ್ಟಮ್ಗೆ ಎಫ್ ಪಿ ಓ ಇರೋದು ಮ್ಯಾಂಡೇಟರಿ ವರ್ಕ್ ಫಾರ್ ಪ್ರೊಸೆಸ್ಡ್ ಫ್ರೂಟ್ ಗೋಸ್ಕರ ಫ್ರೂಟ್ ಪ್ರಾಡಕ್ಟ್ಸ್ಗೆ ಇರತಕ್ಕಂಥದ್ದು ಐ ಎಸ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಇರತಕ್ಕಂಥದ್ದು ಎಫ್ ಎಸ್ ಎಸ್ ಐ ಫುಡ್ ಪ್ರಾಡಕ್ಟ್ ಇರ್ತಕ್ಕಂಥದ್ದು ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ನೀವು ತಿಳ್ಕೋಬೇಕು ಡೈರೆಕ್ಟ್ ಆಗಿ ಕ್ವಶನ್ಸ್ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಅಲ್ಲಿ ಕೂಡ ಬಂದಿವೆ ಓಕೆ ಯಾವಾಗ ನ್ಯೂಸ್ ಇರುತ್ತೆ ಅದ್ರ ಬಗ್ಗೆ ಕೇಳಿರ್ತಾನೆ ಅದಕ್ಕೆ ನೀನು ಎಲ್ಲಾನ ತಗೊಂಡ್ ನಮ್ಮ ಇಂಡಿಯಾದಲ್ಲಿ ಏನೇನು ಕೊಡ್ತೀವಿ ಮ್ಯಾಕ್ಸಿಮಮ್ ಅಂತ ಹೇಳಿ ಅದ್ರ ಬಗ್ಗೆ ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತ ನೆಕ್ಸ್ಟ್ ಕ್ವಶನ್ ಬಂದು ಈ ಕೆಳಗಿನ ಹೇಳ್ಕೊಂಡು ಪರಿಗಣಿಸಿ ಭಾರತ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಬ್ರೆಸಿಲ್ ಅನ್ನು ಸೋಲಿಸಿ ವಿಶ್ವದ ಅತಿ ದೊಡ್ಡ ಸಕ್ಕರ ಉತ್ಪಾದಕ ಆಗಿದೆ ಅಂತ ಹೇಳ್ತಾ ಇದೆ ಎರಡನೇ ಆಪ್ಷನ್ ಕಬ್ಬಿನ ರೈತರನ್ನು ರಕ್ಷಿಸಲು ಭಾರತದಲ್ಲಿ ಸಕ್ಕರೆ ಬೆಲೆಯನ್ನು ಸರ್ಕಾರ ನಿಯಂತ್ರಿಸುತ್ತದೆ ಇದು ಯಾವುದು ಕರೆಕ್ಟ್ ಆನ್ಸರ್ ಮಾಡ್ತಾ ಹೋಗಿ ಯರ್ ದ ರೈಟ್ ಆನ್ಸರ್ ಇಸ್ ಒನ್ ಮಾತ್ರ ನೋಡಿ ಸಿ ಎಮ್ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನು ಕೊಡ್ತೀವಿ ನಾವು ಭತ್ತ ರಾಗಿ ಗೋಧಿ ಕಾಳುಗಳಿಗೆ ಬೆಳೆಗಳಿಗೆ ಅದು ಸಕ್ಕರೆಗೆ ನಾವು ಕೊಡೋಲ್ಲ ಸಕ್ಕರೆಗೆ ಕೊಡ್ತೀವಲ್ಲ ದಟ್ ಇಸ್ ಡಿಫ್ರೆಂಟ್ ಅದು ನಾವು ಎಫ್ ಆರ್ ಪಿ ಅಂತ ಕರಿತೀವಿ ಎಫ್ ಆರ್ ಪಿ ಅಂದ್ರೆ ಫೇರ್ ಮತ್ತೆ ರಿನ್ಯುಮೇಟಿವ್ ಪ್ರೈಸ್ ಅಂತ ಅಂದ್ರೆ ಇಲ್ಲಿ ಸರ್ಕಾರ ಒಂದು ಅಮೌಂಟ್ ಫಿಕ್ಸ್ ಮಾಡುತ್ತೆ ಓಕೆ ಈ ಅಮೌಂಟ್ನ ಸಕ್ಕರೆ ಕಾರ್ಖಾನೆಗಳು ಕೊಡಬೇಕು ಅದಕ್ಕೆ ಗೌರ್ಮೆಂಟ್ ತೊಗೊಳಲ್ಲ ಗೌರ್ಮೆಂಟ್ ತೊಗೊಳಲ್ಲ ಎಮ್ ಆರ್ ಪಿ ಎಮ್ ಎಸ್ ಪಿಲಿ ಏನಾಗುತ್ತೆ ಮಿನಿಮಮ್ ಸಪೋರ್ಟ್ ಪ್ರೈಸಲ್ಲಿ ಗೌರ್ಮೆಂಟ್ ಏನು ರೇಟ್ ಕೊಟ್ಟಿರುತ್ತೆ ಆ ಅಮೌಂಟ್ಗೆ ಮಾರ್ಕೆಟ್ ರೇಟಲ್ಲಿ ಕಮ್ಮಿ ಇದ್ದರೆ ಆ ಒಂದು ಅಮೌಂಟ್ನ ಕೊಟ್ಟು ರೈತರ ತಕ್ಕ ಧಾನ್ಯಗಳನ್ನ ಖರೀದಿ ಮಾಡುತ್ತೆ ಆದರೆ ಇದು ಹಾಗಲ್ಲ ಒಂದು ರೇಟ್ ಫಿಕ್ಸ್ ಮಾಡುತ್ತೆ ಅಷ್ಟೇ ಸೊ ಎಫ್ ಆರ್ ಪಿಗೂ ಎಂಎಸ್ಪಿ ಎಸ್ ಡಿಫ್ರೆನ್ಸ್ ತಿಳ್ಕೋಬೇಕು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಹೌದು ಇದು ಕರೆಕ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾರು ವರ್ಷದ ನಂತರ ಭಾರತ ಬ್ರೆಜಿಲ್ ನ ಹಿಂದಿಕ್ಕೆ ನಾವು ಫಸ್ಟ್ ಪ್ಲೇಸ್ ಬಂದಿದ್ದೀವಿ ಇವಾಗ ನೆಕ್ಸ್ಟ್ ಕ್ವೆಶನ್ ಬನ್ನಿ ಫೇಜ್ ಥೆರಪಿ ಇದು ಸುದ್ದಿಯಲ್ಲಿತ್ತು ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಪರೂಪದ ಅನವಂಶಿಕ ಕಾಯಿಲೆ ಸಮರ್ಥ ರೋಗ